ರಾಜಕಾರಣ ಬದಲಾಗಬೇಕು. ದುಡ್ಡಿದವ್ರು ಮಾತ್ರ ರಾಜಕಾರಣ ಮಾಡಬೇಕು, ರಾಜಕಾರಣದ ಪಾಳೆಗಾರಿಕೆ ಮಾಡಿದ್ರು ಮಾತ್ರ ರಾಜಕಾರಣ ಮಾಡಬೇಕು ಅನ್ನೋ ಸನ್ನಿವೇಶ ಇದೆ. ಈ ನಾನು ನನ್ನ ಕ್ಷೇತ್ರ ಉದ್ಧಾರ ಮಾಡಬೇಕು, ನಾನು ಸರ್ವಿಸ್ ಮಾಡಬೇಕು ಅನ್ನೋ ಮನಸ್ಥಿತಿ ಅವ್ರು ರಾಜಕಾರಣಕ್ಕೆ ಬರೋದು ಯಾವಾಗ ಅಂತ ನನ್ನ ಪ್ರಶ್ನೆ. ಇದೇನಿದೆ ರಾಜಕಾರಣ ಅನ್ನೋದು, ಇದು ಒಂಥರ ಆನರರಿ ಜಾಬ್ ಅಲ್ಲ, ಇದು ಫುಲ್ ಟೈಮ್ ಜಾಬ್. ಇದು ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ವ್ಯವಸ್ಥೆಯಲ್ಲಿ ಇದರ ಅಕ್ಸೆಪ್ಟೆನ್ಸ್ ಭಾಳ ಇಂಪಾರ್ಟೆಂಟ್. ಈಗ ಯಾರದೋ ಒಬ್ಬರದು ನಾವು ಮನೆಗೆ ಹೋಗ್ತೇವೆ, ಅವ್ರು ಹೇಳ್ತಾರೆ ನಿಮ್ಗೆ ಯಾರು ಪರಿಚಯದವ್ರು ಇದ್ದರೆ ನಮ್ಮ ಮಗಗೆ ಒಂದು ಕನ್ನೆ ಹುಡುಕಿ ಅಥವಾ ನಮ್ಮ ಮಗಳಿಗೆ ಒಂದು ವರ ಹುಡುಕಿ ಅಂತೇಳಿ. ಅದನ್ನು ಅವರು ಸಮಾಜದಲ್ಲಿ ಹೆಚ್ಚು ಜನ ಪರಿಚಯ ಇದ್ದವ್ರು ಇದ್ದರೆ ಅಂದರೆ ಅವ್ರು ಹೇಳ್ತಾರೆ ಇಂಥವ್ರ ಮಗಳಿದೆ ಇಂಥ ಮಗದಿದೆ ಅಂತ. ಅದು ಒಂಥರ ಗೌರವ ಆನರರಿ ಜಾಬ್ ಅದು. ಆದರೆ ಇವತ್ತೊಬ್ಬ ಮ್ಯಾರೇಜ್ ಏಜೆಂಟ್ ಇರ್ತಾನೆ, ಅವನದು ಫುಲ್ ಟೈಮ್ ಜಾಬ. ಅವ್ನು ಸತತವಾಗಿ ಜನ ಹೇಳ್ತಿರ್ತಾರೆ ನನಗೆ ಇಂಥ ಮಕ್ಕಳು ಬೇಕು, ನನ್ನ ಮಗಳಿಗೆ ಕನ್ಯೆ ಬೇಕು ಅಥವಾ ನನ್ನ ಮಗಳಿಗೆ ವರ ಬೇಕು ಅಂತ. ಅವ್ನು ಫುಲ್ ಟೈಮ್ ಜಾಬ್ ಅದು, ಅದು ಆನರರಿ ಜಾಬ್ ಅಲ್ಲ. ಇವತ್ತು ರಾಜಕಾರಣ ಅಂತಂದರೆ ಇಟ್ಸ್ ಎ ಫುಲ್ ಟೈಮ್ ಜಾಬ್. ವಾರದಲ್ಲಿ 7 ದಿನ, ದಿನದ 24 ಗಂಟೆ, ವರ್ಷದ 365 ದಿನ ರಾಜಕಾರಣಿಗಳು ರಾಜಕಾರಣ ಮಾಡ್ತಾನೆ. ಈ ರಾಜಕಾರಣ ಮಾಡೋಕ್ಕೈತಲ್ಲ, ಬೇರೆ ಎಲ್ಲ ಕೆಲಸ ಮಾಡ್ದಂಗೆ ಇದಕ್ಕೂ ಕೂಡ ರಿಸೋರ್ಸಸ್ ಬೇಕಾಗ್ತದೆ. ಇದು ನಮ್ಮ ಸಂವಿಧಾನಕರ್ತರ ಅದು ಆ ಟೈಮ್ದಲ್ಲಿ ಯಾಕೆ ಮಿಸ್ ಮಾಡ್ಕೊಂಡ್ರೆ ಗೊತ್ತಾಗಲಿಲ್ಲ. ಇವತ್ತು ನಾವೊಂದು ಕೋರ್ಟಿಗೆ ಹೋದ್ರೆ ಆ ಕೋರ್ಟ್ದಲ್ಲಿ ನಡೆಯುವಂಥ ಬಿಲ್ಡಿಂಗು, ಕೋರ್ಟ್ದಲ್ಲಿ ಫ್ಯಾನು, ಕರೆಂಟು, ಅಲ್ಲಿರುವಂಥ ಟೈಪಿಸ್ಟು, ಪೇಪರು, ಜಜ್ಜು, ಜಜ್ಜಿನ ಕಾರು, ಇದಕ್ಕೆಲ್ಲದ ಖರ್ಚು ಸರ್ಕಾರ ತೆಗೆದುಕೊಳ್ತೈತೆ. ಅದೇ ರೀತಿ ನಾವೊಂದು ತಹಸೀಲ್ದಾರ್ ಆಫೀಸ್ ಅಥವಾ ಯಾವುದೋ ಗೌರ್ಮೆಂಟ್ ಆಫೀಸಿಗೆ ಹೋದ್ರೆ ಆ ಗೌರ್ಮೆಂಟ್ ಆಫೀಸಲ್ಲಿರುವಂಥ ಕಾರು, ಅಲ್ಲಿ ಟೂ ಅವ್ರಿಗೆ ಪೇಪರು, ಆಫೀಸು, ಅವ್ರ ಖರ್ಚು, ಓಡಾಡೋ ಖರ್ಚು ಎಲ್ಲದೂ ಸರ್ಕಾರ ತೆಗೆದುಕೊ. ಅಲ್ಲಿ ಯಾರಿಗಾದರೂ ಅವ್ರು ಟೀ ಕೊಟ್ಟರೆ, ಏನು ಮಾಡಿದರೆ ಎಲ್ಲ ಸರ್ಕಾರ ಕೊಡ್ತದೆ. ಅದೇ ಒಬ್ಬ ರಾಜಕಾರಣಿಗೆ ಬಂದ್ರೆ ಅದು ಇವತ್ತು ಇದು ಮೂರನೇ ಅಂಗ ನಮ್ಮ ರಾಜಕಾರಣ, ನಮ್ಮ ಇವತ್ತಿನ ಪ್ರಜಾಪ್ರಭುತ್ವದ. ಈ ಪ್ರಜಾಪ್ರಭುತ್ವದ ಮೂರನೇ ಅಂಗ ಹೆಂಗೆ ನಡೀತೈತಿ, ಇದ್ರ ಬಗ್ಗೆ ನಮ್ಮ ಸಮಾಜದಲ್ಲಿ ಓಪನ್ ಆಗಿ ಡಿಸ್ಕಷನ್ ಆಗಿಲ್ಲ, ಅಥವಾ ಅದ್ರ ಬಗ್ಗೆ ವ್ಯವಸ್ಥೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಂವಿಧಾನಕರ್ತರು ಅದ್ರ ಬಗ್ಗೆ ಡಿಫೈನ್ ಮಾಡಿಲ್ಲ. ಹಾಗಾಗಿ ಇದೊಂಥರ ಭಾಳ ಲೂಸ್ ಸಿಸ್ಟಮ್ ಇದೆ. ಈ ಲೂಸ್ ಸಿಸ್ಟಮ್ದಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಸಾಮಾನ್ಯ ಜನರು ಬಂದಿಲ್ಲೇ ಸರ್ವೈವ್ ಆಗೋದು ಡಿಫಿಕಲ್ಟ್ ಆಗಿದೆ. ಸಾಮಾನ್ಯರು ಬಂದಿಲ್ಲ ಬಂದ ಅಸಾಮಾನ್ಯರು ಆಗ್ಬೇಕು ಅವರು ಬೇರೆ ಬೇರೆ ವಾಮ ಮಾರ್ಗದಿಂದ, ಇಲ್ಲಂತಂದರೆ ಅಸಾಮಾನ್ಯರು ಬಂದು ಇಲ್ಲಿ ಸಾಮಾನ್ಯರು ಆಗ್ಬಿಡ್ತಾರೆ.